subscribe now and press the bell icon. Never miss an update. ಹಾಯ್ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕೊಂಕಣಿ ಸಿಗ್ನೇಚರ್ ಡಿಶ್ಶು ಕಡಿಗೆ ಚಕ್ಕು ಅಂತಂದರೆ ಇದು ಹಸಿ ಹಲಸಿನಕಾಯಿ ಇರುತ್ತಲ್ಲ ಅದರದ್ದೊಂದು ಸೂಕ ಡಿಶ್ಶು, ಲಂಚ್ ಸೈಡ್ ಡಿಶ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇವಾಗ ನೋಡಿ, ಎಲ್ಲ ಹಲಸಿನಕಾಯಿ ಎಲ್ಲ ಕಟ್ ಮಾಡಿದ್ದೀನಿ, ಒಂದೇ ಒಂದು ಪೀಸ್ ನಿಮಗೆ ತೋರಿಸ್ತಾ ಇದ್ದೀನಿ. ಅದರದ್ದೆಲ್ಲ ಸ್ಟಿಕ್ಕಿ ಇರುತ್ತಲ್ಲ, ಅದು ತೆಗಿಲಿಕ್ಕೆ ಲೆಮನ್ನಿಂದ ಉಜ್ಜಿದೆ, ಅಂದರೆ ಇದರಿಂದ ಲಿಂಬೆಹಣ್ಣಿಂದ. ಈಗ ನೋಡಿ, ಅದರದ್ದು ಬ್ಯಾಕ್ ಪಾರ್ಟ್, ಅದರದ್ದೆಲ್ಲ ಥಾರ್ನ್ಸ್ ಅದು ತೆಗಿತಾ ಇದ್ದೀನಿ. ನೋಡಿ, ಎಳೆಯದು ಒಂಚೂರು ಅದರಲ್ಲಿ ಇದು ಬೀಜನೂ ಆಗಿಲ್ಲ, ಏನೂ ಆಗಿಲ್ಲ, ಹಲಸಿನಕಾಯೂ ಆಗಿಲ್ಲ, ಹಾಗೆ ಸೊಳೆ ಆಗಿಲ್ಲ. ಐ ಮೀನ್, ಈಗ ಅದನ್ನೆಲ್ಲ ಕಟ್ ಮಾಡಿ, ಇದೊಂದು 3 ಕಪ್ ಇದೆ, ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಇದೆ, 550 grams ತನಕ ಇದೆ. ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ಳಿ, 3 ಕಪ್ ಅರೌಂಡ್ ಇದೆ. ಅದಕ್ಕೆ ಅರ್ಧ ಟೀಸ್ಪೂನು ಉಪ್ಪು ಹಾಕ್ಕೊಳ್ಳಿ, ತುಂಬ ಬೆಂದು ಹೋಗಬಾರ್ದು, ಹದವಾಗಿ ಬೇಯಬೇಕು ಅಂತಂದ್ಬಿಟ್ಟು ಉಪ್ಪು ಹಾಕೋದು. ಮತ್ತು 1/5 teaspoon ಅರಶಿನ ಪುಡಿ ಹಾಕ್ಕೊಳ್ಳಿ, ಮತ್ತು ಸ್ವಲ್ಪ ನೀರು ಹಾಕಿದರೆ ಸಾಕು, ತುಂಬ ಬೇಡ. ಅದೇ ಅದು ಸ್ಟಾಕ್ ಇರುತ್ತಲ್ಲ, ಅದನ್ನೇ ನಾವು ಆಮೇಲೆ ಯೂಸ್ ಮಾಡ್ಕೋಬೋದು. ಈಗ ಕುಕ್ ಮಾಡಿ ಸ್ಟಾಕ್ ಇರುತ್ತಲ್ಲ, ಅದನ್ನು ಯೂಸ್ ಮಾಡ್ಕೋಬೋದು ಮಸಾಲೆಗೆ, ಮತ್ತು ಕುಕ್ ಮಾಡಬೇಕಾದ್ರೆ ಮತ್ತೆ ಹಾಕಬೇಕಾದ್ರೆ. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆಕ್, ಇದು ಕುಕ್ ಮಾಡಿ ಈಗ ಓಪನ್ ಮಾಡಿಬಿಟ್ಟು ಚೆಕ್ ಮಾಡಿ, ಈಗ ಆಗಿದೆ ಅದು. ನೋಡಿ, ತೋರಿಸ್ತೀನಿ ಸ್ಪೂನ್ ಹಾಕಿಬಿಟ್ಟು. ನೋಡಿ, ಎಷ್ಟು ಚೆನ್ನಾಗಿ ಐಡಿಯಲಾಗಿ ಕುಕ್ ಆಗಿದೆ ನೋಡಿ. ಹೌದಾ, ಐಡಿಯಲಾಗಿ ಕುಕ್ ಆಗಿದೆ ಅಲ್ವಾ, ಪರ್ಫೆಕ್ಟಾಗಿ ಕುಕ್ ಆಗಿದೆ. ಈಗ ನಾವು ಅದಕ್ಕೆ ಮಸಾಲೆ ತಯಾರು ಮಾಡೋಣ. 3 teaspoon ಸನ್ಫ್ಲವರ್ ಆಯಿಲ್ ಹಾಕಿದ್ದೀನಿ, ಹಾಕಿಬಿಟ್ಟು ಅದನ್ನು ಲೋ ಫ್ಲೇಮ್ ಇರಡಿ, ಅದು ಕಾಯತ್ಲು. ಅದಕ್ಕೆ 2 teaspoon ಉದ್ದಿನಬೇಳೆ ಹಾಕಿ. ಅದೇನಪ್ಪ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅನ್ಬೇಕಾದ್ರೆ ಅದನ್ನು ಸ್ಟೀರ್ ಮಾಡ್ತಾ ಇರಿ, ಸ್ವಲ್ಪ ಅರ್ಧಂಬರ್ಧ ಆಗಲಿ ಅದು. ಅರ್ಧಂಬರ್ಧ ಫ್ರೈ ಆಗಬೇಕಾದ್ರೆ ಅದಕ್ಕೆ 4 teaspoon ಕೊತ್ತಂಬರಿ ಬೀಜ ಹಾಕಿ, ಅದು ಎರಡನ್ನೂ ಒಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಕೈ ಆಡಿಸ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಅದು ಫ್ರೈ ಆಗಿ ಆಲ್ಮೋಸ್ಟ್ ಆಗ್ತಾ ಬಂತು. ಹೌದಾ, ಈಗ ನೋಡಿ ಆಗಿದೆ, ಕಲರ್ ಚೇಂಜ್ ಆಯಿತು. ಈಗ ಅದಕ್ಕೆ 4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. 5 ಹಾಕಿದ್ರು ಪರವಾಗಿಲ್ಲ, ನಡೀತದೆ, ನಾನು ಸಾಕು ಅಂತ 4 ಹಾಕಿದ್ದೀನಿ. ಹೊಸ್ತದು ತುಂಬ ಖಾರ ಇದೆ ನೋಡಿ. ಈಗ ಆಯ್ತಲ್ಲ, ತಣ್ಣಗಾದಮೇಲೆ ಅದಕ್ಕೆ ಇವಾಗ ಅದನ್ನು 1 cup ಇದು ಹಸಿ ತೆಂಗಿನಕಾಯಿ, ಮತ್ತು ನಾವು ಹುರಿದಂತಹ 3 bilimbi, ನೀವು ಇದು ಹಾಕ್ಕೋಬೋದು ಹುಣಸೆಹಣ್ಣಿದ್ರೆ ಸ್ವಲ್ಪ, ಅದಲ್ಲದೇ ಇದ್ದರೆ ಇದು, ಮತ್ತು ನಾವು ಫ್ರೈ ಮಾಡಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಳ್ಳಿ. ಆಯ್ತಾನ, ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ, ಬೇಕಾಗತ್ತೆ ಉಪ್ಪಷ್ಟು. ಮತ್ತು 1 teaspoon ಬೆಲ್ಲ, ಇದು ಆಪ್ಷನಲ್ಲು, ಬಟ್ ಹಾಕದೇ ಇದ್ದರೆ ಏನೂ ಚೆನ್ನಾಗಾಗಲ್ಲ. ಇಷ್ಟು ಬೆಲ್ಲ ಹಾಕಲೇಬೇಕು, ತುಂಬ ಹಾಕೋದು ಬೇಡ, ಇಷ್ಟು ಹಾಕಿದರೆ ಸಾಕು. ಯಾಕಂದರೆ ಅದು ಹಲಸಿನಕಾಯಿಗೆ ಒಂಥರ ಇರುತ್ತಲ್ಲ ಫ್ಲೇವರು, ಅದನ್ನು ಹೊಡಿಲಿಕ್ಕೋಸ್ಕರ ಹಾಕೋದು. ಇದು ನೋಡಿ, ನಾನು ಅದೇ ಸ್ಟಾಕ್ ಹಾಕ್ತಾ ಇದ್ದೀನಿ, ಕುಕ್ ಮಾಡಿದ ಸ್ಟಾಕ್ ಹಾಕಿಬಿಟ್ಟೆ, ಮಸಾಲೆ ರುಬ್ತಾ ಇದ್ದೀನಿ. ಓಕೆ, ಲಿಡ್ ಕ್ಲೋಸ್ ಮಾಡಿಬಿಟ್ಟು ಗ್ರೈಂಡ್ ಮಾಡಿ, ತುಂಬ ಫೈನ್ ಬೇಡ, ಸಾಧಾರಣ ಮೀಡಿಯಂ ಫೈನ್ ಮಾಡಿದ್ರೆ ಸಾಕು. ಈಗ 4 teaspoon ಕುಕಿಂಗ್ ಆಯಿಲ್ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ಅದು ಕಾಯತ್ಲು, ಅದಕ್ಕೆ 1 teaspoon ಸಾಸಿವೆ ಕಾಳು ಹಾಕ್ಕೊಳ್ಳಿ. ಅದು ಚಟಪಟ ಅನ್ನಬೇಕಾದ್ರೆ, ಇವಾಗ ನೋಡಿ ಕಾಯಿ ಚಟಪಟ ಅಂತ ಇದೆ, ಹೌದಾ, ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯ್ದು ತುಂಡುಗಳು ಹಾಕ್ಕೊಳ್ಳಿ. ಒಂದೇ ಒಂದು ಮೆಣಸಿನ್ಕಾಯಿ ಮುರಿದ ಇಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಅದು ಎರಡು ಒಟ್ಟಿಗೆ ಚಟಪಟ ಮತ್ತು ಹುರಿತಾ ಇದೆ ಅನ್ನಬೇಕಾದ್ರೆ ನೋಡಿ, ಆಯ್ತೀಗ ಅದಕ್ಕೆ ಹಿಂಗ್ ಪೌಡ್ರು 2 pinch ಹಾಕ್ಕೊಳ್ಳಿ. ವಾಯು ಅಲ್ವಾ ಇದು, ಸ್ವಲ್ಪ ಗ್ಯಾಸ್ಟ್ರಿಕ್ ಅಲ್ವಾ, ಅದಕ್ಕೆ ಮತ್ತು ಕರಿ ಲೀವ್ಸ್ ಹಾಕ್ಕೊಳ್ಳಿ, ಕರ್ಬೇವಿನ ಸೊಪ್ಪು ಎಲ್ಲ ಒಟ್ಟಿಗೆ ಇವಾಗ ಕೈ ಆಡಿಸ್ಕೊಳ್ಳಿ ಅದನ್ನೇ. ಈಗ ನಾವು ಕುಕ್ ಮಾಡಿದ್ದೀವಿ, ಕುಕ್ ಮಾಡಿಟ್ಟಿದ್ವಲ್ಲ ಹಲಸಿನಕಾಯಿ, ಅದನ್ನ ಹಾಕ್ಕೊಳ್ಳಿ. ಅದನ್ನು ನಾವು ಸ್ವಲ್ಪ ಕ್ರಶ್ ಮಾಡಬೇಕಾಗತ್ತೆ, ಇಲ್ಲದಿದ್ದರೆ ಮಸಾಲೆ ಎಲ್ಲ ತಾಗಬೇಕಲ್ಲ ಅದಕ್ಕೆ. ಸೊ ಇದನ್ನು ಕೊಚ್ಚಿಬಿಟ್ಟು ಮಾಡ್ತಾರೆ, ಅದನ್ನು ಹಾಕಿದ್ದೀನಿ, ಅದ್ರ ಲಿಂಕ್ ಕೆಳಗಡೆ ಹಾಕಿರ್ತೀನಿ. ಈಗ ನೋಡಿ, ಅದಕ್ಕೆ ಗ್ರೈಂಡ್ ಮಾಡಿರುವಂಥ ಮಸಾಲೆ ಹಾಕ್ಕೊಳ್ಳಿ, ಎಲ್ಲ ಹಾಕ್ಕೊಂಡ್ಬಿಡಿ ಮಸಾಲೆ. ಆಯ್ತಲ್ಲ, ಈಗ ಅದಕ್ಕೆ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ. ಇನ್ನೂ ಉಳಿದಿದ್ದು ಸ್ವಲ್ಪ ಸ್ಟಾಕ್ ಇದೆ ಆವಾಗಿಂದೆ, ಅದನ್ನೇ ನಾವು ಕುಕ್ ಮಾಡಬೇಕಾದ್ರೆ ಅದು ನೀರು ಹಾಕಿದ್ವಲ್ಲ ಅದೇ ಸ್ಟಾಕ್ ಇದೆ, ಅದನ್ನೇ ಹಾಕಿಬಿಟ್ಟು ಮಿಕ್ಸಿ ಬದು ಬೌಲು ತೊಳೆದಿಟ್ಟಿದ್ದೀನಿ, ಅದನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇನ್ನೊಂದು ಚೂರು ಹಾಕ್ಕೋಬೋದು ಬೇಕಾದರೆ, ಹಾಕಿದ್ದೀನಿ ನಾನು, ಆಲ್ಮೋಸ್ಟ್ ಹಾಕಿದ್ದೀನಿ ಈಗ, ಅದು ಕ್ಲಿಪ್ಪಿಂಗ್ ಇಲ್ಲ ಅಷ್ಟೆ. ಇವಾಗ ಚೆನ್ನಾಗೊಂದು ಮಿಕ್ಸ್ ಕೊಡಿ ಅದಕ್ಕೆ. ಆಯ್ತಲ್ಲ ನೋಡಿ, ಅಲ್ಲಿದೆ ನೋಡಿ ನೀರು. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 3 ನಿಮಿಷ ತನಕ, ಯಾಕಂದರೆ ನಾವು ಖಾಲಿ ಹಾಗೆ ಬಿಟ್ಬಿಟ್ಟು ಓಪನಾಗಿ ಕುಕ್ ಮಾಡಿದ್ರೆ ಪ್ರಯೋಜನ ಇಲ್ಲ. ಕವರ್ ಮಾಡೋದ್ರಿಂದ ಅರೋಮೆಟಿಕ್ ಆಗುತ್ತೆ, ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಏನು ಪರಿಮಳ ಬರ್ತಾ ಇದೆ ಗೊತ್ತಾ, ಹಿಂಗದು ಉದ್ದಿನಬೇಳೆ ಕೊತ್ತಂಬರಿ ಇದೆ ಮಸಾಲೆದೆಲ್ಲ ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಓ, ಇವಾಗಲೇ ತಿನ್ನೋಣ ಅನ್ನಿಸ್ತಾ ಇದೆ. ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ.
ಆಯ್ತಲ್ಲ ಈಗ ರೆಡಿ ಆಯಿತು ನಿಮಗೆ ಕಡಿಗೆ ಚಕ್ಕು ಕೊಂಕಣಿಸ್ದು ಸಿಗ್ನೇಚರ್ ಡಿಶ್ಯು. ಇದನ್ನು ಅನ್ನ ಬೇಳೆ ಮತ್ತು ಪಾಪಡ್ ಜೊತೆ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ಇನ್ನೊಂದು ಲಿಂಕ್ ಕೂಡ ಹಾಕಿರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಬಾಯ್.